ಆಮೇಲೆ ಇನ್ನು ಕತೆ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ನಾವು ವಾಮಾಚಾರನಾಗಲಿ ಮತ್ತು ಇನ್ನೊಂದು ಇವಾಗ ಏನು ನೀವೇನು ಶಾರ್ಟ್ಸ್ಗಳಲ್ಲೆಲ್ಲ ನೋಡಿದರೆ ಅದನ್ನೇನು ನಾವು ಏನು ಪ್ರವೋಕ್ ಮಾಡ್ತಾ ಇಲ್ಲ. ಅದು ಜಸ್ಟ್ ಆ ಕತೆಗೆ ಏನೇನು ಬೇಕು, ಈ ಅಘೋರಿಗಳು ಅವರು ಯಾವ್ಯಾವ ರೀತಿ ಅವರ ಆಚರಣೆ ವಿಚಾರಣೆಗಳೆಲ್ಲ ಇರುತ್ತೆ, ಅದಾದಮೇಲೆ ಒಂದಷ್ಟು ನಾನೇನು ರಿಸರ್ಚ್ ಮಾಡಿದ್ದೆ. ಇದಾದಮೇಲೆ ಆಯಿತು, ಒಂದು 6 ತಿಂಗಳು ಟೈಮ್ ತೊಗೊಂಡು ಒಂದಷ್ಟು ಮಂತ್ರಗಳಾಗಿರ್ಬೋದು, ಇದರಲ್ಲಿ ಸಿಕ್ಕಾಬಟ್ಟೆ ಎಲ್ಲ ಒರಿಜಿನಲ್ ಮಂತ್ರಗಳಿದೆ. ಆ ಒರಿಜಿನಲ್ ಮಂತ್ರಗಳು ಹೇಳಿದ್ದಕ್ಕೂ ಏನೋ ನಮಗೆ ಮೇಡಮ್ ತುಂಬ ಇದಾಯಿತು ಅಂತ ಅನಿಸುತ್ತೆ. ಅಡೆತಡೆಗಳು ಒಂದಲ್ಲ ಎರಡಲ್ಲ ಅಡೆತಡೆಗಳು, ಸಿಕ್ಕಾಬಟ್ಟೆ ಅಡೆತಡೆಗಳು. ಯಾಕೆಂದರೆ ಇದು ಕಾಲಭೈರವ ಅಘೋರ ಅಂತಂದರೆ ಆ ಒಂದು ಪಂಥ ಪೂಜೆ ಮಾಡೋದೇ ಕಾಲಭೈರವರನ್ನ, ಕಾಳಿನ ಆರಾಧಿಸ್ತಾರೆ. ಈ ರೀತಿ ಇರ್ಬೇಕಾದ್ರೆ ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಕಾಶಿಲೇ ಶೂಟ್ ಮಾಡಿಬಿಡೋಣ ಅಂತ. ಸರ್, ಫಸ್ಟೇ ವಿಘ್ನ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಒಂದು ಶೆಡ್ಯೂಲ್ ಎಲ್ಲ ಏನು ಹಾಕ್ಕೊಂಡಿದ್ದೀವಿ ನೋಡಿದ್ರೆ ಅಲ್ಲಿ ಫ್ಲಡ್ ಬಂದುಬಿಡ್ತು ಫುಲ್ಲು. ಆ ಮಣಿಕರ್ಣಿಕ ಘಾಟ್ ಏನಿದೆ ಫುಲ್ ಎಲ್ಲ, ಅಲ್ಲದ ನಾವು ಹೋಗಿದ್ವಿ ಸರ್ ಅಲ್ಲಿ ಫುಲ್ ನೀರಿನ ಮುಳುಗೋಗಿದೆ. ಅಯ್ಯಯ್ಯೋ ನಾವು ಇಲ್ಲೇ ಅಂತ ಅಂದ್ಕೊಂಡ್ವಲ್ಲ, ಏನು ಮಾಡೋದು, ಸರಿ ನೆಕ್ಸ್ಟ್ ಶೆಡ್ಯೂಲ್ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಪೋರ್ಷನ್ ಒಂದಷ್ಟು ಆ್ಯಕ್ಚುಲಿ ಮೇಡಮ್ ಒಂದು ಏನು ತ್ರಾಟಕ ವಿದ್ಯೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ಇದರಲ್ಲಿ ಏನು ಇದರಲ್ಲಿ ಅಘೋರ ಒಂದು ಪೂಜೆಗಳಲ್ಲಿ ಅವರೇನು ಮಾಡ್ತಾರೆ ತಂತ್ರ ಮಂತ್ರ ವಿಧಾನದಲ್ಲಿ. ಈ ತ್ರಾಟಕದ ಬಗ್ಗೆ ಮಾತಾಡಬೇಕಾದ್ರೆ ನೀವು ನೋಡ್ತೀರಾ ಆ್ಯಕ್ಚುಲಿ ಅದು ಏನು ಜಸ್ಟ್ ಕಣ್ಣಲ್ಲೇ ನೋಡ್ತಿದ್ದಂಗೆ, ಬರೀ ಕಣ್ಣಲ್ಲೇ ಅದನ್ನೇನು ಮಾಡ್ತಾರೆ, ಅದು ಹಿಪ್ನಾಟೈಸ್ ಥರ ಮಾಡಿ ಆ ಪಕ್ಷಿನಾಗಲಿ ಒಬ್ಬ ಮನುಷ್ಯನಾಗಲಿ ಆ ರೀತಿ ಎಲ್ಲ ಮಾಡ್ತಾರೆ. ಅದನ್ನು ನಾವೇನು ಮಾಡೋಣ, ಇಲ್ಲಿ ಚೀಟ್ ಮಾಡೋಣ ಅಂತಂದ್ಬಿಟ್ಟು ಯಾಣದಲ್ಲಿ ನಾವು ಅದನ್ನು ಒಂದಷ್ಟು ಪೋರ್ಷನ್ನು ಶೂಟ್ ಮಾಡಿದ್ವಿ. ಅಲ್ಲಿ ಶೂಟ್ ಮಾಡಬೇಕಾದ್ರೆ ನಮ್ಮ ರಮೇಶ್ ಸರ್ಗೆ, ಮೇಡಮ್ಗೆ, ರಘು ಸರ್ಗೆ ಎಲ್ಲ ಜಿಗಣೆಗಳು ಒಂದಷ್ಟು ಸಿಕ್ಕಾಬಟ್ಟೆ ಕಾಟಗಳು ಕೊಟ್ಬಿಟ್ಟು, ಪಾಪ ನಮ್ಮ ರಂಗಣ್ಣ ರಘು ಸರು ಮೇಡಮ್ ಎಲ್ಲ ಸೀಮೆಣ್ಣೆ ಹಚ್ಕೊಂಡು ಎಷ್ಟು ಕಷ್ಟಪಟ್ಟರು ಅಂತಂದರೆ, ಆ ಕಡೆ ಎಲ್ಲ ಕಡ್ಡಿ ಗಿಡಗಂಟೆಗಳೆಲ್ಲ ಚುಚ್ಚುತ್ತಾ ಇದ್ದಾವೆ, ಆ ಹುಳುಗಳು ಕಚ್ಚುತ್ತಾ ಇದ್ದಾವೆ. ಹಾಗಿದ್ದರೂ ಆಗ್ತಾ ಇರಲ್ಲ, ನಾವು ಮಾಡಲೇಬೇಕು. ಯಾಕಂದರೆ ಅಲ್ಲಿ ನೆಟ್ವರ್ಕ್ ಇಲ್ಲ, ಒಂದೇನು ಫೋನು, ನಾವು ಅಲ್ಲೆಲ್ಲೋ ಇದ್ದೀವಿ ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಆ ಕೇವ್ ಸೀಕ್ವೆನ್ಸಲ್ಲಿ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಕಡೆ ಎಲ್ಲೋ ಜೀಪು ಕೈ ಕೊಡ್ತು, ಮತ್ತು ಎಲ್ಲ ಇಡೀ ಆ ಎಕ್ವಿಪ್ಮೆಂಟ್ಸ್ಗಳು ಕ್ಯಾಮ್ರಾದವರು ನಮ್ಮ ಟೆಕ್ನಿಷಿಯನ್ಸು ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆ ಬೆಟ್ಟದಲ್ಲಿ ಎತ್ಕೊಂಡೋಗಿ ಅಲ್ಲಿ ಟೋಟಲ್ ನಾವೊಂದು 6 ದಿನ ಮಾಡಿದ್ವಿ ಶೂಟಿಂಗು. ಅದಾದಮೇಲೆ ಅಲ್ಲಿಂದ ಹಂಗೆ ಬರ್ತಾ ಬರ್ತಾ ಒಂದಲ್ಲ ಒಂದು ಅಡೆತಡೆ, ನಾವು ಕ್ಯಾಮ್ರಾ ಹಿಂಗೆ ಇಟ್ಟರೆ ಸಾಕು ಮಳೆ, ನೆಕ್ಸ್ಟ್ ಅಲ್ಲೆಲ್ಲೋ ಒಂದು ಶೂಟ್ ಮಾಡ್ತೀವಿ ಸ್ಮಶಾನದಲ್ಲಿ ಅಂತೀವಿ ಅಲ್ಲಿ ಮಳೆ, ಅಲ್ಲಿ ಮತ್ತೆ ಆ ಮಳೆ ಅಂತ ಟೈಮಲ್ಲೇ ಪಾಪ ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಇದಾಗಿದ್ದಷ್ಟೇ. ಆಮೇಲೆ ಆ ಸ್ಮಶಾನದಲ್ಲಿ ಮಾಡಬೇಕಾದ್ರೂ ಅಷ್ಟೇ, ಪ್ರತಿಯೊಬ್ಬರು ಸಹಕಾರ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು ಅಲ್ಲಿರೋಂಥವರೆಲ್ಲ. ಕತೆ ಬಗ್ಗೆ ಇನ್ನು ನಾನು ಒಂದಷ್ಟು, ನಮ್ಮ ರಮೇಶ್ ಸರ್ ಹೇಳ್ತಾರೆ, ಮೇಡಮ್ಮು ಹೇಳ್ತಾರೆ, ಅನು ಮೇಡಮ್ಮು ಹೇಳ್ತಾರೆ, ಅದು ಮಾತಾಡಿ ಸರ್. ಆಮೇಲೆ ನಾನೊಬ್ಬನೇ ಮಾತಾಡ್ತಿದ್ರೆ ಬೋರ್ ಆಗುತ್ತೆ, ಅದಕ್ಕೋಸ್ಕರ ನೀವು ಸೆಂಟ್ರಲ್ ಮಾತಾಡಿ ಸರ್. ಸರ್ ಸರ್ ಹೈದರಾಬಾದಲ್ಲಿ ಒಬ್ಬರು ನನಗೆ ಗೊತ್ತಿರೋರು, ಅಂದರೆ ನನ್ನ ಫ್ರೆಂಡ್ ತಂದೆ ಒಬ್ಬರು ಇದ್ದಾರೆ ಸರ್ ಹೈದರಾಬಾದಲ್ಲಿ. ಆ್ಯಕ್ಚುಲಿ ಅವ್ರ ಹತ್ರ ಹೋಗಿ ಹೇಳಿದಾಗ ನಾನು ಈ ರೀತಿದೊಂದು ಇದು ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಫೋನಲ್ಲಿ ಫಸ್ಟು ಕಾನ್ವರ್ಸೇಷನ್ ಮಾಡಿದ್ವಿ. ದಿ ನನ್ನ ಟಚ್ ಚೆಯ್ಯಕ್ಕೆ ಹೋಗೋದು ರಾಜ ಅನ್ಚೊಪ್ಪಿನವರು ಅದೇ ಅಂತ ಹೇಳಿದ್ರ ಹಂಗೆ, ಇಲ್ಲ ಸರ್ ನನಗೆ ಈ ಥರದ್ದು ಬೇಕು, ನನಗೆ ಬೇಕು ಅಪ್ಪಾಜಿ ಅಂತ ಹೇಳಿದ್ದಕ್ಕೆ, ಏನಿಲ್ಲ ಇದೆಲ್ಲ ನಿನ್ನ ಕಣ್ಣು ಮುಂದೆ ಸಿಗುತ್ತೆ, ನೀನು ಒಂದಷ್ಟು ಹುಡುಕು, ಸುಮ್ಮನೆ ಅಷ್ಟು ಈಸಿಯಾಗಿ ಎಲ್ಲ ಸಿಗೋದಿಲ್ಲ, ನೀನು ಹುಡುಕು ಅಂದರು. ಸರ್ ನಾನು ಓದದೇ ಇರೋ ಬುಕ್ ಇಲ್ಲ, ಅದರಲ್ಲಿರೋದು ನಾವು ಒಂದು ಏನು ನಮ್ಮ ಕನ್ನಡ ವರ್ಣ ಅಕ್ಷರಮಾಲೆ ಏನಿದೆ ಅಷ್ಟು ಆಯಿಂದ ಅಹವರ್ಗೂ ಯಾರ ಅಲಾವ ಎಲ್ಲದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು ಏನು ಬೀಜ ಮಂತ್ರಗಳಿದೆ, ಒಂದೊಂದು ಅಧಿದೇವತೆಗಳಿದ್ದಾರೆ ಅದರಲ್ಲಿ. ನಾನು ಅದು ಓದ್ತಾ 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 ಎಲ್ಲಿ ನಾನು ಬಾಬಾ ಆಗೋಗಿ ಅಘೋರಿ ಆಗೋಗ್ಬಿಡ್ತೀನೋ ಅಂತ ಅಂದ್ರೆ ಭಯ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಕೂದಲು ಗಡ್ಡ ಎಲ್ಲ ಹಂಗೆ ಬಿಟ್ಟಿರ್ತೀನಲ್ಲ ನಾನು ನೋಡಿದವರಲ್ಲ. ಹಾಂ ಸರ್, ಆ್ಯಕ್ಚುಲಿ ಅದೇನು ಇದೆಲ್ಲ ಮಾಲೆ ಹಾಕ್ಕೊಂಡಿದ್ದೆ ಅಂತ ಕೇಳಿದ್ವಿ ಸರ್. ಆ್ಯಕ್ಚುಲಿ ನೀವು ಇವಾಗ ಸಿನಿಮಾದಲ್ಲಿ ನೀವೇನು ನೋಡ್ತೀರಾ ಮಂತ್ರಗಳು ಅಷ್ಟೂ ಸರ್ ನೀವು ಎಲ್ಲಾದರೂ ಏನು ಕ್ರಾಸ್ ವೆರಿಫೈ ಏನಾದರೂ ಮಾಡ್ಬೋದು, ಅಷ್ಟು ಒರಿಜಿನಲ್ ಮಂತ್ರಗಳೇ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.